ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಬಂತು ಅಂದ್ರೆ ಬೆಳಗಾವಿಯಲ್ಲಿ ಎಂಎಸ್ ಇನ್ನಿಲ್ಲದ ಕಿರಿಕನ್ನು ಮಾಡುತ್ತೆ ಕನ್ನಡ ರಾಜ್ಯೋತ್ಸವ ದಿನದಂದೇ ಕರಾಳ ದಿನವನ್ನ ಆಚರಿಸುತ್ತಾರೆ ಹೀಗಾಗಿ ಈ ಬಾರಿ ಇದಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ನಾಳೆ ಮಹಾರಾಷ್ಟ್ರದ ಮೂವರು ಸಚಿವರು ಓರ್ವ ಸಂಸದನಿಗೆ ಬೆಳಗಾವಿ ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧವನ್ನ ಹೇರಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಆದೇಶವನ್ನ ಹೊರಡಿಸಿದ್ದಾರೆ ಕಳೆದ ಬಾರಿನೂ ಕೂಡ ಹೊರಡಿಸಿದ್ರು ಈ ಬಾರಿನೂ ಕೂಡ ಹೊರಡಿಸಲಾಗಿದೆ ಹತ್ತೊಂಬತ್ತರಲ್ಲಿ ಡಿಕೆಶಿಯ ಸೊಕ್ಕು ಹಾಗೂ ದುರಾಡಳಿತದಿಂದ ಪಕ್ಷಾಂತರ ಮಾಡಿದ್ವಿ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬಾಂಬ್ ಸಿಡಿಸಿದ್ದಾರೆ ಆಪರೇಷನ್ ಕಮಲ ಎಲ್ಲೂ ಕೂಡ ನಡೆಯತಾ ಇಲ್ಲ ಡಿಕೆ ಶಿವಕುಮಾರ್ ಹೇಳ್ತಾ ಇರುವಂತದ್ದು ಎಲ್ಲವೂ ಕೂಡ ಸುಳ್ಳು ಈ ಹಿಂದಿನ ರೀತಿಯ ಸಿದ್ದರಾಮಯ್ಯ ಈಗ ಇಲ್ಲ ರಾಜ್ಯ ಸರ್ಕಾರ ಮಹಾರಾಷ್ಟ್ರ ರೀತಿ ಆದರೂ ಕೂಡ ಅಚ್ಚರಿ ಇಲ್ಲ ಅಂತ ಹೇಳುವ ಮೂಲಕ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ ಭವಿಷ್ಯ ಸರ್ಕಾರ ಯಾವಾಗ ಡೇಂಜರ್ ಅವ ವಿರೋಧ ಪಕ್ಷದ ಒಂದು ಟೈಪ್ ಇರ್ತಾನೆ ಅಧಿಕಾರ ಬಂದಾಗ ಒಂದು ಟೈಪ್ ಇರ್ತಾನೆ ವಿರೋಧ ಪಕ್ಷದ ಕಾಲ್ಬುಕ್ ಆಡಾಡ್ತಾನೆ ಅಧಿಕಾರ ಬಂದ ಇದು ಆಡಾಡ್ತಾನೆ ಅವನ ಸ್ಟೈಲ್ ಇಷ್ಟ ನನ್ನ ಮಾಹಿತಿ ಪ್ರಕಾರ ಈ ಸರ್ಕಾರ ಬೀಳೋದು ಡಿಕೆ ಶಿವಕುಮಾರ್ ಕಂಪನಿ ಬೆಳಗಾವಿಯಿಂದ ಬೀಳೋದು ಬಿದ್ರೆ ಬೆಳಗಾವಿ ರಾಜಕಾರಣ ಬೀಳೋದು ಡಿಕೆ ಶಿವಕುಮಾರ್ ಬೀಳೋದು ಬಿದ್ರೆ ರಾಜೀನಾಮೆ ಮೇಲೆ ಏನಿಲ್ಲ ಮಹಾರಾಷ್ಟ್ರ ಆಗೋದು ಆದ್ರೆ ಆಗಬಹುದು ಡಿಕೆ ಶಿವಕುಮಾರ್ ವಿರುದ್ಧ ಗುಡುಗಿದ್ದ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಬೆಂಗಳೂರಿನ ಸದಾಶಿವನಗರದಲ್ಲಿರುವಂತ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಅಶ್ಲೀಲ ಬರಹದ ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ ಡಿಕೆಶಿ ನಿವಾಸದ ಹಿಂಭಾಗದಲ್ಲಿ ಇರುವಂತ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಪೋಸ್ಟರ್ ಅಂಟಿಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತ ಸಿಎಂ ಕುರ್ಚಿ ಪೈಕಿ ಎಚ್ ಸಿ ಮಹದೇವಪ್ಪ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಒಂದೇ ಬಣ ಸಿಎಂ ಹುದ್ದೆ ಖಾಲಿ ಇಲ್ಲ ಕೆಲಸಕ್ಕೆ ಬಾರದವರು ಈ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವ ಮೂಲಕ ಡಿಕೆಶಿ ಬಣದ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ಸು ಒಂದೇ ಬಣ ಸಿಎಂದು ಹುದ್ದೆ ಖಾಲಿ ಇಲ್ಲ ಕುರ್ಚಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೆಲಸ ಮಾಡ್ತಾ ಇದ್ದಾರೆ ಕೆಲಸಕ್ಕೆ ಬರೆದಿದ್ದವರು ಚರ್ಚೆ ಮಾಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ ಸರ್ ರಮೇಶ್ ಜಾರಕಿಹೊಳಿ ನಮ್ಮಲ್ಲಿ ಯಾವುದೇ ಭಿನ್ನಮತವಿಲ್ಲ ಬಣವೂ ಕೂಡ ಇಲ್ಲ ಅನಗತ್ಯವಾಗಿ ಬಿಜೆಪಿಯವರು ಬಣಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಒಡೆದ ಬಾಗಿಲು ಅನ್ನೋದು ಅವರೇ ಮೂರು ಬಾಗಿಲು ಅನ್ನೋದು ಅವರೇ ನಮ್ಮ ಮನೆಯ ವಿಷಯಗಳು ಇವರಿಗೆ ಯಾಕೆ ಬೇಕು ಅಂತ ಕಿಡಿಕಾರಿದ್ದಾರೆ ಇವರು ಮಾತಾಡಬೇಕಾದ್ರೆ ಚೆನ್ನಾಗಿತ್ತು ಇವಾಗ ಇವ್ರಿಗೆ ಯಾಕೆ ಬೇಕು ಅಂತ ಹೇಳ್ತಾ ಇದ್ದಾರೆ ಪರಮೇಶ್ವರ್ ಅವರು ಯಡಿಯೂರಪ್ಪ ಮನೆಯಲ್ಲಿ ಏನಾಗುತ್ತೆ ಬೊಮ್ಮಾಯಿಯವರ ಮನೆಯಲ್ಲಿ ಏನಾಗುತ್ತದೆ ನಾವು ಕೇಳೋಕೆ ಹೋಗ್ತೇವಾ ಅಂತ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಇವರು ವಿರೋಧ ಪಕ್ಷದಲ್ಲಿದ್ದಾಗ ಮಾತಾಡ್ತಿದ್ದೆ ಇದನ್ನು ಬಟ್ ಇವಾಗ ಅಧಿಕಾರದಲ್ಲಿದ್ದಾರಲ್ಲ ಸೊ ಉಲ್ಟಾ ಮಾಡ್ತಾ ಇದ್ದಾರೆ ಅಷ್ಟೇ ಅವರೇ ಮಾಡಿರೋದು ಅವರೇ ಮಾಡ್ತಾ ಇರೋದು ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳೇ ಕೆಲವರು ಅದನ್ನ ಹೇಳಿಕೆಗಳು ಕೊಡೋದು ಅದನ್ನೇ ತಿರುಚಿ ಏನೇನೋ ಹೇಳೋದು ಹೊಡೆದ ಬಾಗಿಲು ಅನ್ನೋದು ಏನೋ ಮೂರು ಭಾಗ ಅನ್ನೋದು ನಾಲ್ಕು ಭಾಗ ಅನ್ನೋದು ಏನೇನೋ ಇವರೇ ಬಣ ಸೃಷ್ಟಿ ಮಾಡೋದು ಇದೆಲ್ಲ ಅವ್ರು ಮಾಡ್ತಾ ಇದ್ದಾರೆ ವಿನಃ ಅದಕ್ಕೆ ಹೆಚ್ಚು ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ಅವ್ರು ಏನೇ ಹೇಳ್ಕೊಳ್ಳಿ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲ್ಲ ನಮ್ಮ ಮನೆ ವಿಷಯ ನಮ್ಮ ಆಂತರಿಕ ವಿಷಯ ಅದನ್ನು ಇವ್ರು ಕಟ್ಕೊಂಡು ಏನಾಗಬೇಕು ನಾವು ಇವರು ಯಡಿಯೂರಪ್ಪನವ್ರ ಮನೆಯಲ್ಲಿ ಏನಾಗುತ್ತೆ ಮತ್ತು ಬೊಮ್ಮಾಯಿ ಸಾಹೇಬ್ರ ಮನೆಯಲ್ಲಿ ಏನಾಗುತ್ತೆ ನಾವು ಕೇಳಕ್ಕೆ ಹೋಗ್ತೀವ ಏನು ನಾವು ಕಾಂಗ್ರೆಸ್ನಲ್ಲಿ ಎದ್ದಿರುವಂಥ ಅಸಮಾಧಾನಕ್ಕೆ ಬ್ರೇಕ್ ಬಿದ್ದಂತೆ ಕಾಣ್ತಾ ಇಲ್ಲ ನಾನು ಮೂರು ಬಾರಿ ಶಾಸಕನಾಗಿದ್ದೇನೆ